ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಅಭಿರುಚಿ ಚಾನಲ್ ಇವತ್ತು ನಾನು ಮನೆಯಲ್ಲೇ ಗರಂ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಇವಾಗ ನಾವು ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ನೋಡಿ ಇದಿಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ನಾನು ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ ಮನೇಲಿ ಮಾಡಿರೋದಕ್ಕೂ ಅಂಗಡಿಲಿ ತಂದು ಹಾಕೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ ನೋಡಿ ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಜೀರಿಗೆ ಮರಾಠಿ ಮೊಗ್ಗು ಜೈಪತ್ರ ಸೋಂಪು ಹಾಗೆ ಕಾಳು ಮೆಣಸು ಕಸ್ತೂರಿ ಮೇತಿ ಶಾಯಿ ಜೀರಾ ಲವಂಗ ಪಲಾವ್ ಎಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಪ್ಪು ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಜಾಯ್ಕಾಯಿ ಕಪ್ಪು ಏಲಕ್ಕಿ ಹಸಿರು ಏಲಕ್ಕಿ ಎರಡೂ ತೊಗೊಂಡಿದ್ದೀನಿ ನಾನಿಲ್ಲಿ ನಕ್ಷತ್ರದ ಹೂವು ಚಕ್ಕೆ ಇದಿಷ್ಟು ಪದಾರ್ಥಗಳನ್ನ ನಾನು ಇದು ತಗೊಂಡಿದ್ದೀನಿ ಇವಾಗ ನೋಡಿ ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಫ್ರೈ ಮಾಡಿಕೊಳ್ಳೋಣ ಒಂದೊಂದಾಗಿ ನಾನು ಧನಿಯಾ ಹಾಗೆ ಜೀರಿಗೆ ಶಾಯಿ ಜೀರಾ ಪತ್ರ ಹಾಗೆ ಸೋಂಪು ಇದಿಷ್ಟು ನಾನು ಫ್ರೈ ಮಾಡ್ಕೋತೀನಿ ಇದು ಫ್ರೈ ಆದ ನಂತರ ಇನ್ನೊಂದು ಸೆಕೆಂಡ್ ಇಳಿಸ್ತೀವಿ ಅನ್ನೋ ಹಾಗೆ ನಾವು ಕಸ್ತೂರಿ ಮೇಥಿನ ಸೇರಿಸ್ಕೊಳ್ಳೋಣ ಅಂದರೆ ಕಸ್ತೂರಿ ಮೇಥಿ ಬೇಗ ಅದು ಸೀದಂಗಾಗ್ಬಿಡುತ್ತೆ ಹಾಗಾಗಿ ಕಸ್ತೂರಿ ಮೆತ್ತಿಂದ ಇದ್ದೀನಿ ಇವಾಗ ನೋಡಿ ಅದು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಏನು ಬೇಡ ಅದು ಬಿಸಿ ಆದ ತಕ್ಷಣ ನಾವು ಅದನ್ನ ಇವಾಗ ಇಳಿಸ್ಕೊಳ್ಳೋಣ ನೋಡಿ ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಯಾಕಂದರೆ ಬಿಸಿಯೇ ನಾವು ಜಾರ್ಗು ಹಾಕಬಾರ್ದು ನೀರು ಬಿಟ್ಕೊಳಂಗಾಗುತ್ತೆ ಈಗ ನಾನಿಲ್ಲಿ ಚಕ್ಕೆ ಹಾಕ್ತಾಯಿದ್ದೀನಿ ಮರಾಠಿ ಮುಕ್ಕು ನಕ್ಷತ್ರ ಲವಂಗ ಕಾಳು ಮತ್ತು ಏಲಕ್ಕಿ ಜಾಯಿಕಾಯಿನ ಕುಟ್ಬಿಟ್ಟು ಹಾಕೊಳ್ಳೋಣ ಉಂಡೆ ಅದು ಉರಿದ್ರೆ ಹಾಗೆ ಉರಿಯೆಲ್ಲ ರೋಸ್ಟ್ ಆಗಲ್ಲ ಅದು ಹಾಗಾಗಿ ಕುಟ್ಬಿಟ್ಟು ಈಗ ಈಗಿದಿಷ್ಟೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಮಾಡೋದು ಬೇಡ ಅದು ಘಮ ಬಂದರೆ ಸಾಕು ಈಗ ನೋಡಿ ಆಗಿದೆ ನಾನು ಇದನ್ನು ಪ್ಲೇಟ್ ಮೇಲೆ ಹಾಕ್ಕೊಳ್ತೀನಿ ಇವಾಗ ಪಲಾವ್ ಎಲೆನ ಹಾಕ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡ್ತೀನಿ ತುಂಬಾ ಫ್ರೈ ಮಾಡೋದು ಬೇಡ ಅದು ಬೇಗ ಸಹದೋಗಿಬಿಡುತ್ತೆ ಸಾಕು ಇದಿಷ್ಟ ಆದರೆ ಈಗ ನಾನು ಮೆಣ್ಸಿ ಹಾಗೆ ಫ್ರೈ ಮಾಡ್ಕೊತೀನಿ ಬಿಸಿ ಆದರೆ ಸಾಕು ಈಗಿಷ್ಟನ್ನು ನಾನು ಮಿಕ್ಸಿಲಿ ಪುಡಿ ಮಾಡಿದ್ದೀನಿ ನೋಡಿ ನಾನು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಪುನಃ ಜರಡಿ ಹಿಡಿದು ಇನ್ನೊಂದು ಸರಿ ಲಾಸ್ಟಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಆವಾಗ ಫೈನ್ ಪೌಡ್ರ್ ಬರುತ್ತೆ ನೋಡಿ ಇವಾಗ ಇಷ್ಟು ತುಂಬ ಚೆನ್ನಾಗಿ ಫೈನಾಗಿ ಪುಡಿಯಾಗಿದೆ ಇದನ್ನು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೀವು ಒಂದು ಸರಿ ಮಾಡಿ ನೋಡಿ ಮನೆಯಲ್ಲಿ ಮಾಡೋ ಗರಂ ಮಸಾಲಾಗೂ ರೆಡಿಮೇಡ್ ಗರಂ ಮಸಾಲಾಗು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ ಗೊತ್ತಾಗುತ್ತೆ ಹಾಗೆ ಈ ಪೂರ್ ಈ ವಿಡಿಯೋನ ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಅವ್ರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು